ನನ್ನ ಹೆಸರು ರೋಜಾ. ಫ್ರೆಂಡ್ಸ್, ಇವತ್ತಿನ ನಾನು ಮಾಡ್ತಿರೋ ರೆಸಿಪಿ ಹೇಗೆ ಮಾಡೋದು ಮಾಡೋ ವಿಧಾನ ನೋಡ್ಕೊಂಬರೋಣ. ಹಾಗಾದ್ರೆ ಶುರು ಮಾಡೋಣ, ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಂಡಲಿನ ತಗೊಂಡೆ, ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ತುಪ್ಪನ ಹಾಕಿ ಅದರಲ್ಲಿ ನಾನು ಒಂದು 10 ರಿಂದ 11 ಗೋಡಂಬಿನ ಹಾಕಿ ನಾನು ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ದ್ರಾಕ್ಷಿನ ಆ್ಯಡ್ ಮಾಡಿಲ್ಲ, ನನ್ನಲ್ಲಿ ಅವೈಲೇಬಲ್ ಇರಲಿಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ. ಇದಕ್ಕೆ ದ್ರಾಕ್ಷಿ ಕೂಡ ಹಾಕಬಹುದು. ಅದನ್ನು ತೆಗೆದು ಇಟ್ಟುಕೊಂಡ ನಂತರ ನಾನು ಇಲ್ಲಿ 2 ಕಪ್ ಆಗೋಷ್ಟು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಕೇಸರಿ ಬತ್ತಿಗೆ ಯೂಸ್ ಮಾಡ್ತೀವಲ್ಲ ಚಿರೋಟಿ ರವೆ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು 2 ಮತ್ತು ನೀವು ತುಪ್ಪನ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೋಬೋದು. ನೋಡಿ, ಈ ಥರ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ ತುಪ್ಪದಲ್ಲಿ. ನಂತರ ನಾನು ಅದು ತೆಗೆದುಕೊಂಡು ಮತ್ತೆ ಅದೇ ಬಾಂಡಲಿಗೆ ನಾನು ಇಲ್ಲಿ 2 ಕಪ್ಪು ರವೆಗೆ ನಾನು ಇಲ್ಲಿ 4.5 ಕಪ್ಪಷ್ಟು ನಾನು ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ 2 ಕಪ್ಪಷ್ಟು ನಾನು ರವೆ ತೊಗೊಂಡಿದ್ದೀನಿ ಅಂದರೆ ನಾನು ಅದೇ ಕ್ವಾಂಟಿಟಿಲಿ 2 ಕಪ್ಪಷ್ಟು ನಾನು ಸಕ್ಕರೆನ ವಾಟರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆನ ಇದನ್ನು ಚೆನ್ನಾಗಿ ನಾನು ಕರಗಿಸ್ಕೊಳ್ತೀನಿ. ಅದಾದ ನಂತರ ನಾನು 2 ಚಿಟಿಕೆಯಷ್ಟು ಕಲ್ಲರ್ ಪುಡಿನ ನಾನು ಕೇಸರಿಬಾತ್ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅದಾದ ನಂತರ ನಾನು ಈ ಥರ ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಆದ ನಂತರ ನಾವೇನು ರವೆನ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಡ್ ಮಾಡಿದ ನಂತರ ನಾವು 1 ಸ್ಪೂನ್ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನಾವು ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ಈ ಥರ ಮಿಕ್ಸ್ 1 ಸ್ಪೂನ್ ಹೆಲ್ಪಿಂದ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಾನು ಇದಕ್ಕೆ 3 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಸ್ಟೇಜ್ನಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಥರ ಸ್ಟೇಜಲ್ಲಿ ಇದ್ದಾಗ ನಾವು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೇಸರಿ ಬಾತು ತಿನ್ನುವಾಗ ನಮಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗೋಗುತ್ತೆ, ಆ ಥರ ಕೇಸರಿ ಬಾತು ರೆಡಿಯಾಗುತ್ತೆ. ಸೊ ಹಾಗಾಗಿ ನಾನು ಈ ಸ್ಟೇಜ್ನಲ್ಲಿ ತುಪ್ಪನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೇಸರಿ ಬಾತ್ನ ದೇವರ ನೈವೇದ್ಯಕ್ಕೂ ನೀವು ಯೂಸ್ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ನೀವು ಸಹ ಈ ಥರದೊಂದು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಈಗ ನಾನು ಅದಕ್ಕೆ ಒಂದು ಮುಚ್ಚಳನ ಬಿಚ್ಚಿ ಒಂದು 5 ನಿಮಿಷ ಬಿಡ್ತೇನೆ. ಅದಾದ ನಂತರ ನೋಡಿ, ಕೇಸರಿ ಬಾತ್ ಈಗ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಬಾಯಲ್ಲಿಟ್ಟರೆ ಕರಗುವಂಥ ಕೇಸರಿ ಬಾತ್ ಈಗ ರೆಡಿಯಾಯಿತು. ಇದು ಮಕ್ಕಳಿಗೂ ಕೂಡ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಇದು ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಮರೀದಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆ